ನಮಸ್ಕಾರ, ವಿನೆನ್ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸಿದ್ಧಪರ್ವತವಾಸಿ ಶ್ರೀ ಅಂಬಾದೇವಿ ಜಾತ್ರೋತ್ಸವ, ಅದ್ದೂರಿಯಿಂದ ಅಂಬಾದೇವಿ ರಥೋತ್ಸವ. ಅಂಬಾಮಠ ಜಾತ್ರೆ, ಅಪಾರ ಭಕ್ತರಿಂದ ದೇವಿಯ ದರ್ಶನ ಪೂಜೆ. ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಅನುಮಾನವಿಲ್ಲ, ಜನಾರ್ದನ್ ರೆಡ್ಡಿ ವಿಶ್ವಾಸ. ಸಿಂಧನೂರಿಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಜನಾರ್ದನ್ ರೆಡ್ಡಿ ಆಗಮನ, ಅದ್ದೂರಿ ಸಿಂಧನೂರಿಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಜನಾರ್ದನ್ ರೆಡ್ಡಿ ಆಗಮನ, ಅದ್ದೂರಿ ಮೆರವಣಿಗೆ. ಸಿಂಧನೂರು ತಾಲೂಕಿನ ಸಿದ್ಧಪರ್ವತ ಅಂಬಾಮಠ ಅಂಬಾದೇವಿ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ವಿವಿಧೆಡೆಯಿಂದ ಬಂದು ತಾಸುಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತ ಭಕ್ತರಿಗಿಂತಲೂ ಮೊದಲು ವಿವಿಐಪಿಗಳಿಗೆ ದೇವಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ. ಬೆಳಗ್ಗೆ ಶ್ರೀ ಅಂಬಾದೇವಿ ಮೂರ್ತಿಗೆ ಕಾಕಡಹಾರತಿ, ರುದ್ರಾಭಿಷೇಕ, ಸಹಸ್ರ ಕುಂಕುಮಾಚನೆ, ಬ್ರಹ್ಮೋತ್ಸವ, ಮಹಾನೈವೇದ್ಯ ಸೇರಿ ಇತರ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸಂಜೆ 5 ಗಂಟೆಗೆ ಶ್ರೀ ಅಂಬಾದೇವಿ ರಥೋತ್ಸವಕ್ಕೆ ಲಿಂಗಸ್ಗುರು ಸಹಾಯಕ ಆಯುಕ್ತ ಅವಿನಾಶ್ ಸಿಂಧು, ತಹಸೀಲ್ದಾರ್ ಅರುಣ್ ದೇಸಾಯಿ ಚಾಲನೆ ನೀಡಿದರು. ರಥ ಮುಂದಕ್ಕೆ ಉರುಳುತ್ತಿದ್ದಂತೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಭಕ್ತ ಸಮೂಹ ಜಯಘೋಷಿ ಉದ್ಘೋಷಣೆ ಹಾಕಿ ಉತ್ತತ್ತಿ ಬಾಳೆಹಣ್ಣನ್ನು ರಥಕ್ಕೆ ಎಸೆದು ಭಕ್ತಿ ಅರ್ಪಿಸಿದರು. ಶಾಸಕ ವೆಂಕಟರಾವ್ ನಾಡಗೌಡ, ಮಾನ್ವಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೆ ಕರಿಯಪ್ಪ, ಆರ್ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ ಮತ್ತಿತರರು ಇದ್ದರು. Thank you.
ಸಿಂಧನೂರು ತಾಲೂಕಿನ ಸಿದ್ದಪರ್ವತ ಅಂಬಾಮಠ ಅಂಬಾದೇವಿ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ವಿವಿಧೆಡೆಯಿಂದ ಬಂದು ತಾಸುಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತ ಭಕ್ತರಿಗಿಂತಲೂ ಮೊದಲು ವಿವಿಐಪಿಗಳಿಗೆ ದೇವಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ. ತಾಲೂಕಿನ ಸಿದ್ದಪರ್ವತದ ಅಂಬಾಮಠ ಅಂಬಾದೇವಿಯ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ವಿವಿಧೆಡೆಯಿಂದ ಬಂದು ತಾಸುಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತ ಭಕ್ತರಿಗಿಂತಲೂ ಮೊದಲು ವಿವಿಐಪಿಗಳಿಗೆ ದೇವಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ. ಇದರಿಂದ ಭಕ್ತರು ನೂಕು ನುಗ್ಗಲು ಮಾಡಿ ದೇವಸ್ಥಾನದಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಕಂಡು ಬರುತ್ತಿದೆ. ಪ್ರವೇಶ ಶುಲ್ಕ ಪಡೆದು ದರ್ಶನಕ್ಕೆ ತಾಸುಗಟ್ಟಲೆ ಸರದಿಯಲ್ಲಿ ನಿಲ್ಲಿಸಲಾಗುತ್ತಿದೆ ಎಂದು ಭಕ್ತರು ದೂರಿದ್ದಾರೆ. ಎಲ್ಲರಿಗೂ ಒಂದೇ ಹೆಣ್ಮಕ್ಳು ಇದ್ರೆ ನೋಡ್ರಿ ಅಲ್ಲಿ ಸ್ವಲ್ಪ ಮುಂದೆ ಪೂಲ.
ಮಾಡ್ರೆ ಅವ್ರ ಮೂವ್ ನೀವ್ ಮೂವ್ ಆಗ್ರಿ ನೋಡಿ ಸರಿ ನೀವು ಕಾಣ್ತಾ ಇದ್ರಿ ಸಿಂಧನೂರು ತಾಲೂಕಿನ ಅಂಬಾಮಠ ಅಂಬಾದೇವಿ ಜಾತ್ರೆಯಲ್ಲಿ ದೇವಿಯ ದರ್ಶನಕ್ಕಾಗಿ ಬರುವ ಭಕ್ತರಿಗೆ ಮಾಸ್ಕ್ಗಳನ್ನು ಮಾರಾಟ ಮಾಡುತ್ತಿರುವುದು ಜೋರಾಗಿ ನಡೆದಿದೆ. ಈಗಾಗಲೇ ಕೋವಿಡ್ 4ನೇ ಅಲೆ ಹರಡುತ್ತಿರುವುದರಿಂದ ರಾಜ್ಯ ಸರ್ಕಾರ ಕೋವಿಡ್ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಅವುಗಳನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸೂಚಿಸಿದ್ದಾರೆ. ಆದರೆ ಅಂಬಾಮಠ ಜಾತ್ರೆಯಲ್ಲಿ ಮಾಸ್ಕ್ಗಳ ಮಾರಾಟಕ್ಕೂ ಟೆಂಡರ್ ಪಡೆದುಕೊಂಡು ಒಂದು ಮಾಸ್ಕ್ ಅನ್ನು 10 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. ಮಾಸ್ಕ್ ಇಲ್ಲದವರು ಮಾಸ್ಕ್ ಖರೀದಿಸಿ ಹಾಕಿಕೊಂಡು ದೇವಿಯ ದರ್ಶನ ಪಡೆಯುವುದು ಕಡ್ಡಾಯವಾಗಿದೆ. ಹೀಗಾಗಿ ಮಾಸ್ಕ್ಗಳ ಮಾರಾಟ ಭರ್ಜರಿಯಾಗಿ ನಡೆದಿದೆ. ಎರಡು ಮಾಸ್ಕ್ ಅಂತ ಕೊಡಲ್ಲ ಎಂಬತ್ತು ಕೊಡ ವಾಪಸ್ ಎಂಬತ್ತು ಕೊಡ ಎಂಬತ್ತು ಕೊಡದೇ ತಡಿ ಅಂತ ನೀವು ಪಾಪ ನೀವೇ ಅಂತ ನಿಮ್ಮ ಹುಡುಗರು ಸಂಬಂಧ ಇರಲ್ಲ ನಮಗೆ ಕ್ಯಾಪ್ 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 ಮುಂಬರುವ 2023 ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಪಕ್ಷದ ಸಂಸ್ಥಾಪಕ ಜನಾರ್ದನ್ ರೆಡ್ಡಿ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಶುಕ್ರವಾರ ನಡೆದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಸಭೆ ಹಾಗೂ ಸೇರ್ಪಡೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಾನು ನಂಬಿದವರೇ ನನಗೆ ಬಲಿ ಹಾಕಿ ಜೈಲಿಗೆ ತಳ್ಳಿದರು. ನಾನು 12 ವರ್ಷಗಳ ಕಾಲ ನನ್ನ ಕೈಲಾಗದೆ ಕುಂತಿಲ್ಲ. ನನ್ನ ಕೈಯಲ್ಲಿ ಎಲ್ಲ ಆಗುತ್ತದೆ, ಅದು ನನಗೂ ನಿಮಗೂ ಗೊತ್ತಿದೆ. ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇ ನಾನು, ಆದರೆ ನನ್ನನ್ನೇ ತುಳಿದು ಬೆನ್ನಿಗೆ ಚೂರಿ ಹಾಕಿದರು. ಆದ್ದರಿಂದಲೇ ಈಗ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪಿಸಿದ್ದು ಇದು ಈ ಭಾಗಕ್ಕೆ ಮಾತ್ರ ಸೀಮಿತವಲ್ಲ, ರಾಜ್ಯದೆಲ್ಲೆಡೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು ಎಂದರು. ಸಿಂಧನೂರಿನಲ್ಲಿ ನೀರಿನ ರಾಜಕಾರಣ ಮಾಡುತ್ತಿದ್ದು ಕಾಂಗ್ರೆಸ್ ಜೆಡಿಎಸ್ನವರು ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ತಮಗೆ ಜನಾಶೀರ್ವಾದ ಮಾಡಿ ಗೆಲ್ಲಿಸಿದರೆ ನೀರಿನ ಜವಾಬ್ದಾರಿ ನನ್ನದು. ಇನ್ನು 15 ದಿನಗಳಲ್ಲಿ ಸಿಂಧನೂರು ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗುವುದು ಎಂದರು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಸಿಂಧನೂರು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಇತಿಹಾಸದಲ್ಲಿ ಎಂದೆಂದಿಗೂ ಕೂಡ ತಮಗೂ ಮತ್ತು ನನಗೂ ಇಬ್ಬರಿಗೂ ಕೂಡ ಮರೆಯಲಾಗದೇ ಇರುವಂತಹ ಒಂದು ಸಭೆ ಊರು ಅಂತಂದ್ರೆ ನಮ್ಮ ಸಿಂಧನೂರು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೂಡ ಇವತ್ತು ನಾನು ಇಡೀ ಸಿಂಧನೂರು ನಗರದಲ್ಲಿ
ಬೈಕ್ನಲ್ಲಿ ಮುಂದಿನಲ್ಲಿ ಇವ್ರನ್ನ ಸ್ವಾಗತ ಮಾಡಿದಾಗ ನಾನು ಗಾಡಿ ಹತ್ತಿ ಎರಡೂ ಕಡೆ ಜನರನ್ನ ನಾನು ನೋಡಿದಾಗ ಜನರಲ್ಲಿ ಆ ಮುಖದಲ್ಲಿ ಇರುವಂತ ನಗು, ಅವ್ರ ಕಣ್ಣಲ್ಲಿ ಅವ್ರು ತೋರಿಸಿರೋ ಒಂದು ಪ್ರೀತಿ, ಅವ್ರೇನು ಗೈಡ್ಲೈನ್ಸ್ ನನಗೆ ಆಶೀರ್ವಾದ ಮಾಡಿದ್ದಾರೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಖಂಡಿತವಾಗ್ಲೂ ಕೂಡ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂತ ಒಂದು ಯಾವುದೇ ಒಂದು ಅನುಮಾನ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಸಿಗೋದಿಲ್ಲ, ಎಂಥ ಎಂಥ ಕೂಡ ಪಕ್ಷಗಳನ್ನ ಮಾಡಿ ಸೋತಿದ್ದಾರೆ, ಜನಾರ್ದನ್ ರೆಡ್ಡಿ ಏನ್ ಮಾಡಬಹುದು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಬಂದ ಮೇಲೆ ನಾನು ಇವತ್ತು ನಿಮ್ಮಲ್ಲಿ ಹೇಳೋದೊಂದೆ, ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಏನು ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಒಂದು ಬಾಗಿಲನ್ನು ತೆಗೆದಿರೋದು ಈ ಜನಾರ್ದನ್ ರೆಡ್ಡಿ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳುವಂತ ಒಂದು ಪಡ್ತೇನೆ. ಅದಾದ ನಂತರ ಹೆಚ್ಚಿನ ವಿಷಯಗಳು ನಾನು ಹೇಳ್ತಾ ಹೋಗೋದು ಬೇಡ, ಯಾಕೆಂದ್ರೆ ನನಗೆಲ್ಲರೂ ಕೂಡ ನಿನ್ನೆ ಸಿದ್ದನೂರು ಮತಕ್ಷೇತ್ರದಲ್ಲಿ ಸುಮಾರು 12 ಹಳ್ಳಿಗಳಲ್ಲಿ ನಾನು ಓಡಾಡಿದ್ದೇನೆ. 12 ಹಳ್ಳಿ ಜನರು ಕೂಡ ಹೇಳಿದ್ರು, ನಾನು 25ನೇ ತಾರೀಕು ನಾವೆಲ್ಲ ಟಿವಿಗಳ ಮುಂದೆ ಕೂತಿದ್ದೀವಿ, ನೀವೇನೇ ತಿಳೋ ಕೇಳ್ಬೇಕಂತ ಹೇಳಿ ಅಂತೇಳಿ ನಾನು ಏನೇನು ಮಾತಾಡಿದ್ದೀನಿ ಅವರೇ ನನಗೆ ಹೇಳ್ತಾ ಇದ್ದರು. ಹಾಗಾಗಿ ತಮಗೆ ನಾನು ಅದರ ಬಗ್ಗೆ ನಾನು ಬಹಳ ವಿವರವಾಗಿ ಹೇಳುವಂತ ಒಂದು ಅವಶ್ಯಕತೆ ನನಗಿಲ್ಲ. ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಆಗಬೇಕು, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಇರೋ ಈ 4 ತಿಂಗಳಲ್ಲಿ ಏನ್ ಸಾಧನೆ ಮಾಡಬಹುದು ಅಂತಂದ್ರೆ ನಾನಂತೂ ಒಂದು ಮಾತನ್ನು ಹೇಳಬಲ್ಲೆ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ದಿಲ್ಲಿಯಲ್ಲಿರುವಂತ ಯಾವುದೇ ರಾಷ್ಟ್ರೀಯ ಪಕ್ಷ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪಕ್ಷಕ್ಕೆ ತಲೆಬಾಗುವಂತ ರೀತಿಯಲ್ಲಿ ನಾನು ಕೆಲಸ ಮಾಡಬಹುದು. ಯಾಕಂದ್ರೆ 20 ನನಗೆ 4 ತಿಂಗಳ ಟೈಮ್, ಈ 4 ತಿಂಗಳು ಮುಗಿದ ಮೇಲೆ ನಾನೇನು ಮತ್ತೆ ಮನೆಯಲ್ಲಿ ಕೂಡಲ್ಲ, ಮತ್ತೆ ವಿಧಾನಸೌಧದಲ್ಲಿ ಕುತ್ಕೊಂಡ ಪರಿಸ್ಥಿತಿ ಬಂದರೂ ಕೂಡ ಅಲ್ಲಿ ಕೂಡಲ್ಲ, ನಾನು ಮತ್ತೆ ಜನರ ಮಧ್ಯದಲ್ಲೇ ಇರ್ತೀನಿ. 28ನೇ ಇಸ್ವಿಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ವಂತ ಅಧಿಕಾರಕ್ಕೆ ಬರುವವರು ಕೂಡ ರಾತ್ರಿ ಹಗಲು ಇದೇ ರೀತಿಯಲ್ಲಿ ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ ಯಾರಿಗೂ ಕೂಡ. ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ನಾನು 12 ವರ್ಷಗಳ ಕಾಲ ಬಹಳ ತಾಳ್ಮೆಯಿಂದ ನಾನು ಮನೆಯಲ್ಲಿ ಕೂತಿದ್ದೆ. ನಾನು ಒಂದು ಬಹಳಷ್ಟು ಒಂದು ಹಿರಿಯರು ನನ್ನ ಮೇಲೆ ಒಂದು ಪ್ರೀತಿ ಇದ್ರೂ ಇಲ್ಲ ಅಂತಂದ್ರು ಕೂಡ ಇಡೀ ರಾಜ್ಯ ಜನರಿಗೆ ನನ್ನ ಬಗ್ಗೆ ಒಂದು ವಿಶ್ವಾಸ ಇತ್ತು. 2018ನೇ ಇಸ್ವಿಯಲ್ಲೇ ಈ ಹೆಜ್ಜೆ ನಾನು ತಗೋಬೇಕಾಗಿತ್ತು, ಪಾರ್ಟಿ ಮಾಡುವಂತ ವಿಚಾರ 2018ನಲ್ಲೇ ತಗೋಬೇಕಾಗಿತ್ತು. ಸನ್ಮಾನ್ಯ ಯಡಿಯೂರಪ್ಪನವರ ಬಿಜೆಪಿ ಪಕ್ಷದವರು ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡಿದ ತಕ್ಷಣ ಜನ ಏನಂತ ಇತ್ತಂದ್ರೆ ಅವತ್ತು ನಾನು ಪಕ್ಷ ಮಾಡಿದ್ರೆ ಈ ಇಳುವಯಸ್ಸಲ್ಲಿ ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋ ಟೈಮಲ್ಲಿ ಜನರಲ್ಲಿ ಅಡ್ಡ ಬಂದ ಅಂತ ಹೇಳಿ ಆ ಅಪವಾದ ನನ್ನ ತಲೆ ಮೇಲೆ ಹೊತ್ತುಕೊಳ್ಳೋದಕ್ಕೆ ನಾನು ತಡೆಯುತ್ತಿಲ್ಲ. ಕಾರಣ ಏನಂತಂದ್ರೆ ಯಡಿಯೂರಪ್ಪ ಅವರಿಗೆ 72 ವರ್ಷ ವಯಸ್ಸಾಗಿತ್ತು, ಆಯ್ತು ಇನ್ನೊಂದು ರಾಜ್ಯದ ಮುಖ್ಯಮಂತ್ರಿ ಆಗ್ಲೇ, ನನಗಿನ್ನ ಒಂದು 49 ವಯಸ್ಸಾಗಿತ್ತು, ಇವತ್ತು ನನಗೆ 54-55 ವಯಸ್ಸಾಗಿದೆ. ಈ ರಾಜ್ಯದಲ್ಲಿ 65 ವರ್ಷಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಂತ ಸಂದರ್ಭ, ಇಡೀ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ವಾಜಪೇಯಿಯವರು 75 ವರ್ಷಕ್ಕಾದರು, ನನಗೇನು ಅರ್ಜೆಂಟ್ ಆಯ್ತಿಲ್ಲ, 5 ವರ್ಷ ಆದ್ಮೇಲೆ ಜನಗಳಿದ್ದಾರೆ ನಾನಿದ್ದೀನಿ, ಆ ಜನಗಳ ನಂಬಿಕೊಂಡಿನ 5 ವರ್ಷ ಆದ್ಮೇಲೆ ಜನಗಳಲ್ಲಿ ಬರೋಣ ಅಂತೇ ನಾನು ಇಷ್ಟು ದಿನ ಮನೆಯಲ್ಲಿ ಕೂತಿದ್ದೆ. ಅಷ್ಟೇ ನಾನೇನು ಕೈಲೇ ನಾನು ಮನೆಯಲ್ಲಿ ಕೂತಿಲ್ಲ, ನನ್ನ ಕೈಲೇ ಎಲ್ಲ ಆಗುತ್ತೆ ಅಂತೇಳಿ ನನಗೂ ಗ್ಯಾರಂಟಿ ನಿಮಗೂ ಗ್ಯಾರಂಟಿ. ಹಾಗಾಗಿ ಇವತ್ತು ನಾನು ಆ 18ನೇ ಇಸ್ವಿಯಲ್ಲಿ ನಮ್ಮ ಹಿರಿಯರು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಆತಂಕ ಮಾಡಬಾರ್ದು ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮತ್ತೆ ನನ್ನ ಮನೆಯಲ್ಲಿ ಕೊಡ್ತೇನೆ. ಈ ವಿಚಾರ
ತಮಿಳರು ಕೂಡ ಇವತ್ತು ತಮ್ಮ ಮೂಲಕ ಇಡೀ ರಾಜ್ಯಕ್ಕೆ ತಿಳಿಸುವಂತ ಒಂದು ಮಾತನ್ನು ನಾನು ಹೇಳಿದ್ದೇನೆ. ಎರಡನೇ ವಿಚಾರ, ಇವತ್ತು ಬಹಳಷ್ಟು ಮಂದಿಗೆ ಜನಾರ್ದನ ರೆಡ್ಡಿ ಜೊತೆಯಲ್ಲಿ ಯಾರು ಬರ್ತಾರೆ ಯಾರು ಬರೋದಿಲ್ಲ ಅನ್ನುವಂತ ಮಾತನ್ನ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಇಡೀ ರಾಜ್ಯದಲ್ಲಿ ಎಲ್ಲರೂ ಜನರು ಮಾತಾಡ್ತಾ ಇದ್ದಾರೆ. ನಾನು ತಮ್ಮಲ್ಲಿ ಹೇಳುವಂತ ಒಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ನನ್ನ ಶ್ರೀಮತಿ ಈಗಾಗಲೇ ಗಂಗಾವತಿಯಲ್ಲಿ ಮನೆ ಗೃಹ ಪ್ರವೇಶ ಆಗುವಂತ ಸಂದರ್ಭದಲ್ಲಿ ಒಂದು ಪ್ರಫುಲ್ಲ ವಚನವನ್ನು ಹೇಳಿದ್ರು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗಾರು ಇಲ್ಲಯ್ಯ ಅಂತೇಳಿ ಏನು ಬಸವಣ್ಣನವರು ಹೇಳಿದ್ರು. ನಾನು ಬಸವಣ್ಣನವರನ್ನು ನಂಬಿದ್ದೀನಿ, ಭಗವಂತನ ನಂಬಿದ್ದೀನಿ, ನಿಮ್ಮನ್ನು ನಾನು ನಂಬಿದ್ದೀನಿ. ಹಾಗಾಗಿ ನನಗೆ ಯಾವ ನಾಯಕರುಗಳನ್ನ ನಾನು ನಂಬಿ ಇವತ್ತು ನಾನು ರಾಜಕೀಯಕ್ಕೆ ನಾನು ಬಂದಿಲ್ಲ. ಇವತ್ತು ನಾನು ರಾಜಕೀಯಕ್ಕೆ ಬಂದಿರೋದು ಜನಗಳನ್ನು ನಂಬಿ ಇವತ್ತು ನಾನು ರಾಜಕೀಯಕ್ಕೆ ಬಂದಿಲ್ಲ. ಅವರಿಗೆಲ್ಲ ಗೊತ್ತು, ಇಡೀ ಹೈದರಾಬಾದ್ ಕರ್ನಾಟಕ ಅಂದ್ರೆ ಇವತ್ತೇನು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಕರೀತಾ ಇದ್ದಾರೆ. ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ 40 MLAಗಳು 110 ಗೆಲ್ತಿದ್ದು ತಾಕತ್ತು ನನಗೆ ಇತ್ತು ಅಂತೇಳಿ ಇವತ್ತು ತಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಹಾಗಿದ್ದಾಗ ನನಗೆ ಜನ ಬೆಂಬಲ, ಜನರ ಆಶೀರ್ವಾದ ಇದ್ರೆ ಸಾಕು. ಇವತ್ತು ನಾನು ಸರ್ಕಾರ ಅಂತಂದ್ರೆ ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿ ಕೂತ್ಕೊಂಡು ಅಧಿಕಾರ ಚಲಾಯಿಸುವುದಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇಡೀ ಆ ವಿಧಾನಸೌಧನೇ ಕರ್ಕೊಂಡು ಬಂದು ಜನರ ಮುಂದೆ ಇವತ್ತು ಕನಿಷ್ಠ ಪಕ್ಷ ಅಂತಂದ್ರೆ ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಜನರ ಮನೆಗಳಿಗೆ ಹೋಗಿ ಇವತ್ತು ಬೇರೆ ಬೇರೆ ಒಂದು ಪ್ರಾದೇಶಿಕ ಪಕ್ಷದ ನಾಯಕರುಗಳು ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಪ್ರಾದೇಶಿಕ ಪಕ್ಷಗಳು ಆ ಒಂದು ಪ್ರಮಾಣದಲ್ಲಿ ಅವರು ಗೆಲ್ತಾ ಇದ್ದಾರೆ ಅಂತಂದ್ರೆ, ಪ್ರಾದೇಶಿಕ ಪಕ್ಷಗಳಿಗೆ ನಮ್ಮ ಭಾಗದ ಜನರ ಕಷ್ಟ, ಸುಖ, ದುಃಖ, ದುಮಾನ ಎಲ್ಲದೂ ಗೊತ್ತಿರುತ್ತೆ. ಹಾಗಾಗಿ ಸರ್ಕಾರನೇ ಜನರ ಮನೆಗಳಿಗೆ ಹೋಗಿ ಅವರು ಕೆಲಸ ಮಾಡಿಕೊಳ್ಳುವಂತ ಒಂದು ಕೆಲಸ ಆಗ್ಬೇಕು. ಅದೇ ಕಲ್ಯಾಣ ರಾಜ್ಯ ಪ್ರತಿಪಕ್ಷ ಮಾಡುವಂತ ಕೆಲಸ. ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ನಾನು ಒಬ್ಬಂತೀನಿ, ಆದ್ರೆ ಕೋಟ್ಯಾಂತರ ಜನ ನನ್ನ ಜೊತೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಇಡೀ ದೇಶಕ್ಕೆ 6 crore ಒಬ್ಬೇ ಒಬ್ಬ ಅಂದ್ರೆ ಅದು ಜನಾರ್ದನ್ ರೆಡ್ಡಿ ಅಂತ ಹೇಳಿ ನನ್ನ ಕೆಲಸದ ಮೂಲಕ ನನ್ನ ಪ್ರಾಮಾಣಿಕತೆಯ ಮೂಲಕ ಇವತ್ತು ದುಡ್ಡಿನ ಅವಶ್ಯಕತೆ ಇನ್ನೊಂದು ನನಗಿಲ್ಲ. ಇವತ್ತು ನನ್ನ ಮಗಳಿಗೆ ಭ್ರಮಣಿಗೆ ನಾನೇನು ಜೀವನ ಮಾಡಿದ್ದೆ, ದೊಡ್ಡ ಕುಟುಂಬದಿಂದ ಮಳೆಯೇ ಬರಬೇಕು, ಸಾವಿರಾರು ಕೋಟಿ ನಾನು ವರದರ್ಶನೆ ಕೊಡಬೇಕು ಅನ್ನೋ ಪರಿಸ್ಥಿತಿ ಇಲ್ಲದೇನೆ ಬರುವಂತ ಬಹಳ ದೊಡ್ಡ ಕುಟುಂಬದಿಂದ ಜನಾರ್ದನ ರೆಡ್ಡಿ ಮಗಳಿಗೆ ಕೊಟ್ಟರೆ ಸಾಕು, 1 rupee ಬಾಡಿಂದ ಮದುವೆ ಮಾಡ್ಕೊಂಡು ಹೋದ್ರು. ಇವತ್ತು ನನ್ನ ಮಗ, ಅವನಿಗೆ 22 ವಯಸ್ಸು, ಚಿಕ್ಕಂದಿನಿಂದ ಕೂಡ ಅವನು ಚೆನ್ನಾಗಿ ಓದ್ಕೊಂಡಿದ್ದಾನೆ, ಡಿಗ್ರಿ ಮುಗಿಸ್ಕೊಂಡಿದ್ದಾನೆ, ಇವತ್ತು ಒಬ್ಬ ಸಿನಿಮಾ ನಟನಾಗಿ ಅವನು ಮಾಡ್ತಾ ಇದ್ದಾನೆ. ಇನ್ನೊಂದು 2 ಅವನ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಅಂದ್ರೆ ಎಲೆಕ್ಷನ್ ಮುಂಚೆ ರಿಲೀಸ್ ಮಾಡೋದು ಬೇಡ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಯಾಕಂದ್ರೆ ಜನಾರ್ದನ ರೆಡ್ಡಿ ಪಕ್ಷ ಮಾಡಿದ್ದೇನೆ ಅಂದ್ರೆ ಮಗ ರಾಜಕೀಯಕ್ಕೆ, ಅಂದ್ರೆ ತಂದೆ ರಾಜಕೀಯಕ್ಕೆ ಬರ್ತಾ ಇದ್ರೆ ಮಗನ ಏನು ಮಾಡ್ಕೊಂಡು ಅದನ್ನು ಬಳಸ್ಕೋಬಾರ್ದು. ಎಲೆಕ್ಷನ್ ಆದ್ಮೇಲೆ ಅವ್ನು ಸಿನಿಮಾ ರಿಲೀಸ್ ಮಾಡೋದು, ಯಾಕೆಂದ್ರೆ ಅವನಿಗೆ ಮೊದಲ ಹೆಜ್ಜೆ ಒಬ್ಬ ಒಳ್ಳೆ ನಟನಾಗಿ ಬರಬೇಕು ಅಂತ ಹೇಳಿ ಅವನ ಆಸೆ ಇತ್ತು. ಆದ್ರೆ ಅನಿವಾರ್ಯ ರೀತಿಯಲ್ಲಿ ಇವತ್ತು ನಾನು ರಾಜಕೀಯಕ್ಕೆ ನಾನು ಬರಬೇಕಾಯ್ತು. ಹಾಗಾಗಿ ಇಬ್ಬರು ಮಗಳು ಕೂಡ ಕಷ್ಟಪಡುವಂತ ಒಂದು ಮಗಳೇ ಇವತ್ತು ನನ್ನ ಮಗಳು ಇವತ್ತು ಸಿಂಧುನಲ್ಲಿ ಬರಬೇಕಂತ ರೆಡಿಯಾಗಿದ್ದಾರೆ, ನನಗಿಂತ ಒಳ್ಳೆ ಭಾಷಣ ಮಾಡೋದಕ್ಕೂ ರೆಡಿಯಾಗಿ ಬಿಟ್ಟಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ನಾನು ನಿನ್ನ ಜೊತೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ರೆಡಿಯಾಗಿ ನಾನೇ ಬಳ್ಳಾರಿಗೆ ಬರ್ತಾ ಇದ್ದಾರೆ. ಎಲ್ಲ ಊರುಗಳಲ್ಲಿ ಅವಳು ಕೆಲಸ ಮಾಡಲಿಕ್ಕೆ ಇವತ್ತು ಸಿದ್ಧವಾಗಿದೆ. ಹಾಗಾಗಿ ಇವತ್ತು ನಿನ್ನೆ ಮೊನ್ನೆ ನೀವು ನೋಡ್ತಾ ಇದ್ದೀರಿ ಕೆಲವೊಂದು ಮಾಧ್ಯಮಗಳಲ್ಲಿ ಜನಾರ್ದನ್ ರೆಡ್ಡಿ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಕ್ಕೆ ಮತ್ತೆ ಸಿಬಿಐ ಅವರು ಅಪ್ಲಿಕೇಶನ್ ಕೋರ್ಟ್ ಆಗಿದ್ದಾರೆ ಅಂತ ಹೇಳಿದ್ರು. ಒಂದು ಮಾತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಾನು ಇವತ್ತು ನಾನು ಬೆಂಗಳೂರಿನಿಂದ ಗಂಗಾವತಿಗೆ ಬರುವಂತ ನಾನು ಗಾಡಿಗೆ ಡೀಸೆಲ್ ಹಾಕಿಸ್ಕೊಂಡಿದ್ದೇನೆ.
ಇವತ್ತುವರೆಗೆ ನಾನು ಹೇಳ್ತಾ ಇದ್ದೇನೆ ಬದುವಿನ ನಾನು ಹನುಮ ಮಗ ಆಗಿರುವಂತ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೆ ಒಬ್ಬರು ಮನೆಯಿಂದ ನಾಲ್ಕೈದು ವೆರೈಟೀಸ್ ಮಾಡ್ಕೊಂಡು ಟಿಫನ್ ತಗೊಂಡು ಬರ್ತಾ ಇದ್ದಾರೆ ಊಟ ಆ ಕ್ಯಾರಿಯರ್ಗಳು ಮನೆ ತುಂಬಾ ತುಂಬಾ ಇದ್ರೆ ನಮ್ಮ ನಾಯಕರುಗಳಿಗೆ ಗೊತ್ತಾಗ್ಬೇಕಾಗಿರೋದು ಏನು ಅಂತಂದ್ರೆ ಜನಾರ್ದನ್ ರೆಡ್ಡಿ ಗಾಡಿಗೆ ಡೀಸೆಲ್ ಇಂದ ಹಿಡಿದು ಊಟ ಮಾಡ್ತಂತವ್ರು ಕೂಡ ನಮ್ಮ ಜನ ರೆಡಿ ಆಗಿದ್ದಾರೆ ಅಂತ ಹೇಳಿ ಪಾಪ ಅವರಿಗೆ ಗೊತ್ತಿಲ್ಲ. ಮತ್ತು ಇವತ್ತು ನನಗೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ನೆಕ್ಕಂಟಿ, ಶ್ರೀಕಾಂತ್ ಬಂಡಿ, ಅಮರೇಶ್ ನಾಯಕ್, ಮಲ್ಲನ್ಗೌಡ, ಬಸವರೆಡ್ಡಿ ಮತ್ತಿತರರು ಇದ್ದರು. ಸಿಂಧನೂರಿನಲ್ಲಿ ಕಲ್ಯಾಣ ರಾಜ ಪ್ರಗತಿ ಪಕ್ಷದ ಕಾರ್ಯಕರ್ತರ ಸಭೆ ಹಾಗೂ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಹಿನ್ನೆಲೆಯಲ್ಲಿ ಆಗಮಿಸಿದ್ದ ಪಕ್ಷದ ಸಂಸ್ಥಾಪಕ ಜನಾರ್ದನ್ ರೆಡ್ಡಿ ಅವರನ್ನು ಅದ್ದೂರಿಯಾಗಿ ಬೈಕ್ ರ್ಯಾಲಿಯೊಂದಿಗೆ ಮೆರವಣಿಗೆ ನಡೆಸಲಾಯಿತು. ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನಿಂದ ಆರಂಭಗೊಂಡ ಬೃಹತ್ ಬೈಕ್ ರ್ಯಾಲಿಯು ಹಿರೇಹಳ್ಳದ ಸೇತುವೆ ಹಾಗೂ ಪ್ರಮುಖ ವೃತ್ತಗಳ ಮೂಲಕ ಸ್ತ್ರೀಶಕ್ತಿ ಭವನಕ್ಕೆ ಬಂದು ತಲುಪಿತು. ಗಾಂಧಿ ವೃತ್ತದಲ್ಲಿ ಬೃಹತ್ ಆಕಾರದ ಸೇಬಿನ ಹಣ್ಣಿನ ಹಾರವನ್ನು ಹಾಕಿ ಜನಾರ್ದನ್ ರೆಡ್ಡಿ ಅಭಿಮಾನಿಗಳು ಭವ್ಯ ಸ್ವಾಗತ ಕೋರಿದರು. ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ತಾಲೂಕಿನ ಸಿದ್ದಪರ್ವತ ಅಂಬಾಮಠ ಅಂಬಾದೇವಿ ಜಾತ್ರೋತ್ಸವ ಹಿನ್ನೆಲೆಯಲ್ಲಿ ರಾಜ್ಯ ಸೇರಿದಂತೆ ಅನ್ಯ ರಾಜ್ಯಗಳ ಅಪಾರ ಭಕ್ತರು ಶುಕ್ರವಾರ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಬೆಳಗ್ಗೆ ಶ್ರೀ ಅಂಬಾದೇವಿ ಮೂರ್ತಿಗೆ ಕಾಕಡ ಹಾರತಿ, ರುದ್ರಾಭಿಷೇಕ, ಸಹಸ್ರ ಕುಂಕುಮಾಚನೆ, ಬ್ರಹ್ಮೋತ್ಸವ, ಮಹಾನೈವೇದ್ಯ ಸೇರಿ ಇತರ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸಂಜೆ 5 ಗಂಟೆಗೆ ಶ್ರೀ ಅಂಬಾದೇವಿ ರಥೋತ್ಸವಕ್ಕೆ ಲಿಂಗಸ್ಗುರು ಸಹಾಯಕ ಆಯುಕ್ತ ಅವಿನಾಶ್ ಸಿಂಧು, ತಹಸೀಲ್ದಾರ್ ಅರುಣ್ ದೇಸಾಯಿ ಚಾಲನೆ ನೀಡಿದರು. ರಥ ಮುಂದಕ್ಕೆ ಉರುಳುತ್ತಿದ್ದಂತೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಭಕ್ತ ಸಮೂಹ ಜಯಘೋಷಿ ಉದ್ಘೋಷಣೆ ಹಾಕಿ ಉತ್ತತ್ತಿ ಬಾಳೆಹಣ್ಣನ್ನು ರಥಕ್ಕೆ ಎಸೆದು ಭಕ್ತಿ ಅರ್ಪಿಸಿದರು. ಶಾಸಕ ವೆಂಕಟರಾವ್ ನಾಡಗೌಡ, ಮಾನ್ವಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೆ ಕರಿಯಪ್ಪ, ಆರ್ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ ಮತ್ತಿತರರು ಇದ್ದರು. Thank you.
ಸಿದ್ದಪರ್ವತವಾಸಿ ಶ್ರೀ ಅಂಬಾದೇವಿ ಜಾತ್ರೋತ್ಸವ ಅದ್ದೂರಿಯಿಂದ ಅಂಬಾದೇವಿ ರಥೋತ್ಸವ. ಅಂಬಾಮಠ ಜಾತ್ರೆ, ಅಪಾರ ಭಕ್ತರಿಂದ ದೇವಿಯ ದರ್ಶನ ಪೂಜೆ. ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಅನುಮಾನವಿಲ್ಲ, ಜನಾರ್ದನ್ ರೆಡ್ಡಿ ವಿಶ್ವಾಸ. ಸಿಂಧನೂರಿಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಜನಾರ್ದನ್ ರೆಡ್ಡಿ ಆಗಮನ, ಅದ್ದೂರಿ ಮೆರವಣಿಗೆ. ಸಿಂಧನೂರಿಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕ ಜನಾರ್ದನ್ ರೆಡ್ಡಿ ಆಗಮನ, ಅದ್ದೂರಿ ಮೆರವಣಿಗೆ. ಇಲ್ಲಿಗೆ ವಿನಯನ್ ವಾರ್ತೆಗಳು ಮುಕ್ತಾಯವಾಯಿತು. ಧನ್ಯವಾದಗಳು.